ಎಕ್ಸ್ ಯು ವಿ 500 ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ 365 ಡೇಸ್ ಅನ್ನಪೂರ್ಣೇಶ್ವರಿ ಕಾಸಲ್ಲಿ ಸಿಕ್ಕೇ ಸಿಗುತ್ತೆ. ಈ ಗಾಡಿನ ನಾನು 790,000 ಕೊಡ್ತಾ ಇದ್ದೀನಿ. ಪೋಲೋ ಟಾಪ್ ಎಂಡ್ ಗಾಡಿ, ಅದರಲ್ಲೂ ಹೈಲ್ಯಾಂಡ್ ಪ್ಲಸ್ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಶೋರೂಮ್ ಅಂತಾನೆ ಅಲ್ಲ, ಈ ಬ್ಯಾಂಗ್ಳೂರಲ್ಲಿ ತುಂಬಾ ಕಡೆ ಎಲ್ಲೆಲ್ಲಿ ಒಳ್ಳೆ ಶೋರೂಮ್ ಇದೆ ಎಲ್ಲಾನು ತೋರಿಸ್ಕೊಡ್ತಾರೆ. ಸೊ ನಿಮಗೆ ಅದು ಇಷ್ಟ ಆಗುತ್ತೆ ಆ ಕಾರ್ನ ಮನೇಲೇ ಕೂತಿ ನೋಡಿ ಅಲ್ಲೋಗಿ ಗಾಡಿ ತೊಗೊಬೋದು ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್. ಸ್ವಿಫ್ಟ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಕಾರ್ ಇದೆ, ಅದು ನಾಲ್ಕು ಕಲರ್ ಇದೆ. ಅದು ನಮ್ಮ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ನಿಮ್ಗೆ ರಿಟ್ ಸಿಗ್ತಾ ಇದೆ ಬರೀ 380,000, ಅದು ನೆಗೋಷಿಯಬಲ್. ಬರೀ ನಾಲ್ಕೈದು ಜನ ಕುತ್ಕೊಂಡು ಶಿಫ್ಟ್ ರಿಡ್ಜ್ ಅಲ್ಲಿ ಹೋಗ್ಬಿಟ್ರೆ ಹೆಂಗಣ? ಇವತ್ತು ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 25+ ಕಾರ್ಗಳು ನೋಡಬಹುದು. ಅರೌಂಡ್ 30 ಕಾರ್ಸ್. i10 ಇದೆ, ಹಾಗೆ ಸ್ಕೋಡಾ ರ್ಯಾಪಿಡ್ ಇದೆ, ಶಿಫ್ಟ್ ಡಿಸೈರ್ ಕೂಡ ಸಿಗುತ್ತೆ, ಬ್ಲಾಕ್ ಕಲರ್ ಅಲ್ಲಿ i20 ಸಿಗುತ್ತೆ, ಹಾಗೆ ಮತ್ತೊಂದು i10 ಇದೆ, ಪೋಲಾರಿ ಹೈಲ್ಯಾಂಡ್ ಪ್ಲಸ್, ಹಾಗೇನೆ ರೆಡ್ ಕಲರ್ ಅಲ್ಲಿ ಶಿಫ್ಟ್ ಇದೆ, ಅದರಲ್ಲೂ 4 ಕಲರ್ ಸಿಗುತ್ತೆ. ರಿಡ್ಜ್ ಕೂಡ ಇದೆ, ಶಿಫ್ಟ್ ವೈಟ್ ಕಲರ್ ಅಲ್ಲಿ ಕೂಡ ಇದೆ, ಹಾಗೆ ಫ್ಲೂಯೆನ್ಸ್ ಎಲ್ಲ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೋಡಿ, ಹಾಗೆ ಡಸ್ಟರ್ ವೈಟು ಬ್ಲಾಕ್ ಎರಡು ಕಲರ್ ಅಲ್ಲಿ ಇದೆ, ಹಾಗೆ ಎರಟಿಗೆ ಕೂಡ ಸಿಗ್ತಾ ಇದೆ. ಇವತ್ತು ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಕಾರ್ಸ್ಗೆ ಬಂದಿದ್ದೀನಿ. ಈ ಶೋರೂಮಲ್ಲಿ ಆಲ್ಮೋಸ್ಟ್ ನಿಮಗೆ XUV500 ಆಗಿರ್ಬೋದು, ಶಿಫ್ಟ್ ಆಗಿರ್ಬೋದು, ರಿಡ್ಜ್ ಆಗಿರ್ಬೋದು, ಎಲ್ಲ ಥರ ಕಾರ್ಗಳು ನಿಮಗೆ ಸಿಗುತ್ತೆ ಇಲ್ಲಿ. ಸೊ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಗಗನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಆರಾಮ್ ಸರ್, ನೀವು ಸರ್? ನಾನು ಸೂಪರ್ ಆಗಿದ್ದೀನಿ ಸರ್. ಹೇಳಿ ಸರ್, ಯಾವ್ಯಾವ ಕಾರ್ಗಳು ನೋಡ್ಬೋದು ಸರ್ ಇವತ್ತು? ಸರ್ ಇವತ್ತು ಎಲ್ಲ ವೆರೈಟಿ ಇದೆ, ಮಿನಿ ವ್ಯಾನ್ಸ್ ಇಂದ ಹಿಡಿದು ಹ್ಯಾಚ್ ಬ್ಯಾಕ್, ಸೆಡಾನ್, SUVs. SUVs ಅಲ್ಲಂತೂ ತುಂಬ ಆಪ್ಷನ್ಸ್ ಇದೆ. ಅಂಡ್ XUV500 ಅಂತೂ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ XUV500 ಅನ್ನು ತುಂಬ ಆಪ್ಷನ್ಸ್ ಇದೆ. ನಾನು ಬಹಳ ಸರಿ ಅಬ್ಸರ್ವ್ ಮಾಡಿದ್ದೀನಿ ರೋಡ್ ಅಲ್ಲಿ ಹೋಗ್ತಾ ಬರ್ತಾ, XUV500 ಎನಿ ಟೈಮ್ ಇದ್ದೇ ಇರುತ್ತೆ. ಏನು ಅಷ್ಟೊಂದು ಸರ್? ಇವಾಗ SUVಲಿ XUV500 ಬಂದು ತುಂಬ ಫಾಸ್ಟ್ ಮೂವ್ಮೆಂಟ್ ಇದೆ. ಅಂಡ್ ತುಂಬಾ ಜನ ಬಂದವರೆಲ್ಲ ಕೇಳೋದು ಅದೇ, ಯಾಕಂದ್ರೆ ನಿಮ್ಗೆ ಫಾರ್ಚುನರ್, ಇನೋವಾ ಎಲ್ಲ ಕಂಪೇರ್ ಮಾಡಿದ್ರೆ ನೀವು XUVಲಿ ತುಂಬ ಫೀಚರ್ಸ್ ಇದೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಗಾಡೀಲಿ. ಅಂಡ್ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಒಳ್ಳೆ SUV ಅಂತ ಅಂದ್ರೆ ಫ್ಯಾಮಿಲಿಗಾಗ್ಲಿ, ಅಂಡ್ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾದ್ರೂ ಯೂಸ್ ಮಾಡೋಕೆ ಒಂದು ಒಳ್ಳೆ ಗಾಡಿ ಅದು. ಸೊ ಅದರಿಂದ XUV ಫಾಸ್ಟ್ ಮೂವ್ಮೆಂಟ್ ಇರೋದ್ರ ಅದಿದೆ. ಅಂಡ್ ಪ್ಲಸ್ ಅರ್ಟಿಗಾ ಕೂಡ ಫಾಸ್ಟ್ ಮೂವ್ಮೆಂಟ್ ಇದೆ, ಅದು ಕೂಡ ಯಾವಾಗಲೂ ಇರುತ್ತೆ ಶೋರೂಮ್ ಅಲ್ಲಿ ಇದ್ದೇ ಇರುತ್ತೆ ಸರ್. ಲೋನ್ ಎಲ್ಲ ಯಾವ ತರ ಇದೆ ಸರ್ ಫೆಸಿಲಿಟೀಸ್? ಸರ್ ಲೋನ್ಸ್ ಎಲ್ಲ ಆಲ್ ಓವರ್ ಕರ್ನಾಟಕ ಡೋರ್ ಸ್ಟೆಪ್ ಮಾಡ್ಕೊಡ್ತೀವಿ. ಸೊ ವಿತಿನ್ ಬ್ಯಾಂಗ್ಳೂರ್ ಆದ್ರೆ 3 ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ, ಔಟ್ ಸೈಡ್ ಬ್ಯಾಂಗ್ಳೂರ್ ಆದ್ರೆ ನಿಮ್ಗೆ 3-5 ಡೇಸ್ ಅಲ್ಲಿ ಲೋನ್ ಮಾಡ್ಕೊಡ್ತೀವಿ. ಯಾವ ತರ ಸರ್ ಡೋರ್ ಸ್ಟೆಪ್ ಅಂದ್ರೆ? ಸರ್ ಡೋರ್ ಸ್ಟೆಪ್ ಅಂದ್ರೆ ಇವಾಗ ಬಂದು ಕಸ್ಟಮರ್ ವೆಹಿಕಲ್ ನೋಡಿ ಅಡ್ವಾನ್ಸ್ ಮಾಡಿ ಹೋಗೋದಷ್ಟೇ, ಅವ್ರು ನಮ್ಮ ಹತ್ರ ಏನು ಕೊಡಂಗಿರಲ್ಲ, ಏನಿರಲ್ಲ, ಎಲ್ಲ ವಾಟ್ಸ್ಆ್ಯಪ್ ಥ್ರೂ ಬ್ಯಾಂಕ್ಗೆ ಹೋಗುತ್ತೆ. ಏನೇ ಇದ್ರೂ ಇನ್ಸ್ಪೆಕ್ಷನ್ ಮನೆ ಹತ್ರನೇ ಬರ್ತಾರೆ, ಸಾಫ್ಟ್ ಹಾರ್ಡ್ ಕಾಪಿ ಬೇಕಂದ್ರೂ ಮನೆ ಹತ್ರನೇ ಕಲೆಕ್ಟ್ ಮಾಡ್ತಾರೆ. ಈ ಬ್ಯಾಂಕ್ಗೆ ಹೋಗಿ ಸೈನ್ ಹಾಕ್ಬೇಕು ಅದು ಇದು ಏನಿಲ್ಲ. ಏನೇ ಇದ್ರೂ ಮನೆಗೆ ಫೋನ್ ಮಾಡಿಕೊಂಡು ಅವ್ರಿಗೆ ಆ ಟೈಮ್ ಅವೈಲೇಬಲ್ ಇದಾರ ಎಲ್ಲ ಚೆಕ್ ಮಾಡಿಕೊಂಡು ಮನೆಗೆ ಹೋಗಿ ಎಲ್ಲ ಪ್ರೊಸೆಸ್ ಅಲ್ಲೇ ಮುಗಿಸ್ತಾರೆ. ನೆಕ್ಸ್ಟ್ ಬರ್ಬೇಕಷ್ಟೇ ಸರ್. ಓಕೆ, ಹಾಗೆ ನಿಮ್ಮ ಅಡ್ರೆಸ್ ಹೇಳ್ಬಿಡಿ ಸರ್, ನಿಮ್ಮ ಶೋರೂಮ್. ಸೊ ಸರ್, ನಮ್ದು ಬಂದು ರೀಲೊಕೇಟ್ ಆಗಿದ್ದೀವಿ, ಎಲ್ಲರಿಗೂ ಗೊತ್ತಿರೋದೆ. ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ನಿಮಗೆ ICICI ಬ್ಯಾಂಕ್ ಬರುತ್ತೆ, ಇಲ್ಲ ಅಂದರೆ ತುಂಬ ಪಾಪ್ಯುಲರ್ ಇರುವಂಥ TVS ಶೋರೂಮ್ ಇದೆ. ಸೊ ಅದ್ರ ನಿಯರ್ ಬೈಯೇ ಬರುತ್ತೆ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಂತ. ಸೊ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಕಾಲ್ ಕೂಡ ಇದೆ ಇವ್ರ ನಂಬರು, ಇವ್ರಿಗೆ ಕಾಲ್ ಮಾಡ್ಬಿಟ್ಟು ಕೇಳಿ, ವಾಟ್ಸಪ್ ಅಲ್ಲಿ ಕೂಡ ನಿಮಗೆ ಲೊಕೇಶನ್ ಕಳಿಸ್ತಾರೆ. ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಇದೇ ವಿಡಿಯೋ ನೋಡ್ತಾ ಇದ್ದೀರಾ, ನಾಳೆ ಮಾಡೋ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ತುಂಬಾ ಬ್ಲೈಂಡ್ ಅಲ್ಲಿ ಎಲ್ಲೂ ಕಾರ್ ತಗೋಬೇಡಿ, ಗೊತ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡೋಗಿ ನೀಟಾಗಿ ನೋಡ್ಬಿಟ್ಟು ನೀವು ಕಾರ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ ಸರ್ ಇದಕ್ಕೆ? ಹೌದು ಸರ್, 100%. ಅಂಡ್ ನೀವು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಶೋರೂಮ್ ಅಂತಾನೆ ಅಲ್ಲ, ಈ ಬ್ಯಾಂಗ್ಳೂರಲ್ಲಿ ತುಂಬಾ ಕಡೆ ಎಲ್ಲೆಲ್ಲಿ ಒಳ್ಳೆ ಶೋರೂಮ್ ಇದೆ ಎಲ್ಲಾನು ತೋರಿಸ್ಕೊಡ್ತಾರೆ. ಸೊ ನಿಮಗೆ ಅದು ಇಷ್ಟ ಆಗುತ್ತೆ ಆ ಕಾರ್ನ ಮನೇಲೆ ಕೂತಿ ನೋಡಿ ಅಲ್ಲೋಗಿ ಗಾಡಿ ತೊಗೊಬೋದು ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಚಾನಲ್ಗೆ 100K ಬೇರೆ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಕೂಡ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಸರ್ ನಿಮಗೆ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲಿ ನಿಮಗೆ ಸಿಗ್ಲಿಲ್ಲ XUV500 ಅಂದ್ರೆ ಆಲ್ಮೋಸ್ಟ್ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಸುಮಾರು 3 ಮಂತ್ಸ್ ಇಂದ ನಾನು ವಾಚ್ ಮಾಡ್ತಾ ಇದ್ದೀನಿ, ಇವ್ರ ಶೋರೂಮ್ ಅಲ್ಲಿ ಒಂದಾದ್ರೂ XUV500 ಇದ್ದೇ ಇರುತ್ತೆ. ಸೊ ಹಾಗಾಗಿ ಎರಟಿಗೆ ಆಗಿರ್ಬೋದು, XUV500 ಆಗಿರ್ಬೋದು, ಈ ಶೋರೂಮಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಲ್ಲೂ ಸಿಗ್ಲಿಲ್ಲ ಅಂತ ಪಕ್ಷದಲ್ಲಿ ಇನ್ ಕೇಸ್ ಕ್ವಾಲಿಟಿ ಅಷ್ಟೇ ಕೂಡ, ಕ್ವಾಲಿಟಿ ಕೂಡ ನೋ ಕಾಂಪ್ರಮೈಸ್, ಚೆನ್ನಾಗಿರೋ ಕಾರ್ಗಳನ್ನೇ ಇವ್ರು ಕೊಡ್ತಾ ಇದಾರೆ, ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ರೆ ಸರ್, ಅದಕ್ಕೊಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ನೀವು ಮಾಡ್ತಾ ಇರೋದಕ್ಕೆ. ಸ್ಟಾರ್ಟ್ ಮಾಡೋಣ ಸರ್. ಶೋರ್ ಸರ್. ಇನ್ನೇನಾದ್ರೂ ಹೇಳೋದಿದ್ಯಾ ಸರ್? ಏನಿಲ್ಲ. ಸೊ ಎಲ್ಲರೂ ಕಮೆಂಟ್ಸ್ ಬರ್ತಾ ಇರುತ್ತೆ ನಿಮಗೆ ಪ್ರೈಸ್ ಜಾಸ್ತಿ ಅದು ಜಾಸ್ತಿ ಅಂತ. ಫಸ್ಟ್ ಥಿಂಗ್ ಕಾರ್ ತೊಗೊಬೇಕಾದ್ರೆ ಏನಂದ್ರೆ ಜನ ನೋಡ್ಬೇಕಂದ್ರೆ ಸರ್ ಕ್ವಾಲಿಟಿ. ಸೊ 10,000-20,000 ಆ ಕಡೆ ಈ ಕಡೆ ಹೋಗ್ಬೋದು ಸರ್, ಬಟ್ ನಿಮಗೆ ಗಾಡಿ ಎಲ್ಲೂ ನಿಲ್ಲ. ಆ ವಿಚಾರದಲ್ಲಿ ನಾನು ಕ್ಲಾರಿಫೈ ಕೊಟ್ಬಿಡ್ತೀನಿ ಸರ್. ಸರ್ ಹೈ ಪ್ರೈಸ್ ಅಂತ ಬಂದಿರೋದು ನೇಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಇವತ್ತು ಹಾಕಿರೋ ನೀನು 6 ತಿಂಗಳು ಬಿಟ್ಟು ಹಾಕ್ತಾನೆ, ನಾನು 6 ತಿಂಗಳಿಂದ ಹಾಕ್ತಾನೆ ಇದ್ದೇನೆ ಆ ನೇಮ್, ನಾನು ನೋಡ್ತಾನೆ ಇದ್ದೀನಿ.
ಆರು ತಿಂಗಳಿಂದ ಒಂದು ಕಾರ್ ತಗೊಂಡೇ ಇಲ್ವಾ? ಐ ಥಿಂಕ್ ಸೊ. ನೀವು ಕಮೆಂಟ್ ಹಾಕದೆ ಒಂದು ಕೆಲಸ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಅನ್ಕೊಂಡಿದ್ದೆ, ಇಗ್ನೋರ್ ಮಾಡ್ಬೇಕಷ್ಟೇ ಸರ್. ಅವ್ರ ಆಶೀರ್ವಾದ ರಿಯಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೈ ಪ್ರೈಸ್ ಹೈ ಪ್ರೈಸ್. ಹೌದು ಸರ್. ಅದರಿಂದ ನಮ್ಮಂತ್ರನೇ ಅಂತ ಅಲ್ಲ, ಬೇರೆ ಶೋರೂಮ್ಗೂ ಈ ಥರ ಕಮೆಂಟ್ಸ್ಗಳು ಹೋಗ್ತಾನೆ ಇರುತ್ತೆ. ಬಟ್ ಏನಂದರೆ ಕ್ವಾಲಿಟಿ ವೈಸ್ ಎಲ್ಲರೂ ಕ್ವಾಲಿಟಿ ಕೊಡ್ತಾರೆ, ಆ್ಯಂಡ್ ನಮ್ಮಲ್ಲಿ ಕ್ವಾಲಿಟಿ ಅಶೋರ್ಡು. ಪ್ರೈಸಿಂಗ್ ವೈಸ್ 10,000-20,000 ಆ ಕಡೆ ಈ ಕಡೆ ಆಗ್ಬೋದು, ಯಾಕಂದರೆ ನಾವು ಇವಾಗ ಸೋರ್ಸಿಂಗ್ ಮಾಡಬೇಕಾದ್ರೂ ಕ್ವಾಲಿಟಿ ಇದ್ರೆ ಗಾಡಿಗೆ ನಾವು 10,000 ಜಾಸ್ತಿ ಕೊಟ್ಟೆ ಗಾಡಿ ಬೈ ಮಾಡಿರ್ತೀವಿ ಸರ್. ಸೊ ಅದರಿಂದ ಕ್ವಾಲಿಟಿ ವೈಸ್ ನಮ್ಮ ಹತ್ರ ಅಶೋರೆನ್ಸ್ ಇರುತ್ತೆ, ವಿತ್ ಸರ್ಟಿಫಿಕೇಶನ್ ಇರುತ್ತೆ, ಗಾಡಿ ಸರ್ಟಿಫೈಡ್ ವೆಹಿಕಲ್ ಇರುತ್ತೆ. ಸೊ ತಲೆ ಕೆಡ್ಸ್ಕೊಂಬೇಡಿ, ಯಾವುದೇ ಗಾಡಿ ಬೇಕಂದ್ರೂ ನಿಮಗೆ ಆರಾಮಾಗಿ ಯು ಕ್ಯಾನ್ ಎಂಡ್ ಅಪ್ ಎಟ್ ಅನ್ನಪೂರ್ಣೇಶ್ವರಿ ಕಾರ್ಸ್. ಆಫರ್ಸ್ ಏನಾದರೂ ಕೊಡ್ತಾ ಇದ್ದೀರಾ ಸರ್? ಆಫರ್ಸು ನಾವು ಇದು ಇಯರ್ ಎಂಡ್ಗೆ ಆ್ಯಂಡ್ ನ್ಯೂ ಇಯರ್ಗೆ ತುಂಬ ಕೊಟ್ವಿ. ಆಫರ್ಸ್ ಕೊಟ್ಟು 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 ಬಿಸ್ನೆಸ್ ಮಾಡಿಲ್ಲ, ಸ್ವಲ್ಪ ಬಿಸ್ನೆಸ್ ಮಾಡೋಣ ಅಂತ ಇವಾಗ. ಸೊ ಫಾರ್ ನೌ ಆಫರ್ಸ್ ಏನೂ ಇಲ್ಲ ಸರ್, ನಮ್ಮ ಪ್ರೈಸಿಂಗೆ ಆಫರು. ಪ್ರೈಸಿಂಗ್ ನಮ್ಮದ್ರಲ್ಲಿ ಯಾವತ್ತೂ ಜಾಸ್ತಿ ಇರಲ್ಲ. ಸೊ ಪ್ರೈಸಿಂಗ್ ವೈಸ್ ಕ್ವಾಲಿಟಿ ವೈಸ್ ಅದೇ ನಿಮ್ಗೆ ಆಫರು. ಆ್ಯಂಡ್ ವಾರಂಟಲಿ ನಿಮಗೆ ಶೋರೂಮ್ ಸರ್ವಿಸ್ ಇರುತ್ತೆ ಸರ್. ಸೊ ಶೋರೂಮ್ ಸರ್ವಿಸ್ ಯಾರು ಪ್ರೊವೈಡ್ ಮಾಡ್ತಾ ಇಲ್ಲ. ನಮ್ಮಲ್ಲಿ ವೆಹಿಕಲ್ ನೀವು ಪರ್ಚೇಸ್ ಮಾಡಿದ್ರೆ ವಾರಂಟಿ ಸರ್ವಿಸ್ ಸೆಂಟ್ರಲ್ಲಿ ನಿಮಗೆ ಅಲ್ಲೇ ಶೋರೂಮ್ ಸರ್ವಿಸ್ ಮಾಡ್ಕೊಡ್ತೀವಿ. ಅದು ಮಾಡ್ಕೊಡ್ತೀರಾ? ಓಕೆ ಸರ್, ಎಲ್ಲ ಡೀಟೇಲ್ಸು ತಿಳಿಸ್ಕೊಟ್ಟಿದ್ದಾಯ್ತು, ಸ್ಟಾರ್ಟ್ ಮಾಡೋಣ ಸರ್. ಈಗ ಬನ್ನಿ ಸರ್, ನೋಡಿ ಸ್ನೇಹಿತರೆ, ರಾಜಾಜಿನಗರದಲ್ಲಿ ಇರ್ತಕ್ಕಂಥ ರಾಜ್ಕುಮಾರ್ ರೋಡಲ್ಲಿ ಇರುವಂತಹ ಅನ್ನಪೂರ್ಣೇಶ್ವರಿ ಕಾರ್ಸಲ್ಲಿ ಸುಮಾರು ಇಷ್ಟೆಲ್ಲ ಕಾರ್ಗಳ ಬಗ್ಗೆ ಡೀಟೇಲ್ಸ್ನ ತಗೊಂತಾ ಇದ್ದೀವಿ. ಅದರಲ್ಲೂ ಮೊದಲನೇ ಕಾರು ಶಿಫ್ಟ್ ಬಗ್ಗೆ ಡೀಟೇಲ್ಸ್ನ ತಗೊಂತಾ ಇದ್ದೀವಿ. ಯಾವ ಮಾಡಲ್ ಸರ್ ಇದು? ಸರ್, ಸ್ವಿಫ್ಟ್ ಬಂದು 2013 ಮಾಡಲ್, ಸೆಕೆಂಡ್ ಓನರು, VDI ಮಿಡ್ ವೇರಿಯಂಟು ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ ವೆಹಿಕಲ್ ಬಂದು 82,000 ಓಡಿದೆ. ಓಕೆ, ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು 70% ಟೈರ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC, ಹಾಗೆ ಲೆದರ್ ಸೀಟ್ಸ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್, ಇದನ್ನು ನಾವು 4,70,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. 4,70,000 ಹೇಳ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಕೆಳಗಿರೋ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೇಳಿ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಒಂದು ರಿಡ್ಜ್ ನೋಡ್ತಾ ಇದ್ದೀವಿ, ಯಾವ ಮಾಡಲ್ ಸರ್ ಇದು? ಸೊ ರಿಡ್ಜ್ ಬಂದು ಇದು 2013 ಮಾಡಲ್, ಸೆಕೆಂಡ್ ಓನರು, 93,000 ನೋಡಿದೆ. ಮಿಡ್ ವೇರಿಯಂಟ್ VDI ಸರ್, ಇದು ಡೀಸೆಲ್ ವೇರಿಯಂಟ್. ಹೌದು ಸರ್, ಆಲ್ಮೋಸ್ಟ್ 20 km/L ಮೈಲೇಜ್ ಕೂಡ ಬರುತ್ತೆ ಇದು. ನೋಡಿ ಸ್ನೇಹಿತರೆ, MRF ಬ್ರ್ಯಾಂಡು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇದರಲ್ಲೂ ಕೂಡ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ ರಿಡ್ಜು? ಸರ್, ರಿಡ್ಜ್ ಬಂದು ಇದು ನಾವು 3,80,000 ಹೇಳ್ತಾ ಇದ್ದೀವಿ, ಆ್ಯಂಡ್ ಇದು ಕೂಡ ನೆಗೋಷಿಯಬಲ್ ಆಗಿರುತ್ತೆ ಸರ್. 3,80,000 ಹೇಳ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಫೋನ್ ಮಾಡ್ಬಿಟ್ಟು ಕೇಳಿ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಒಂದು ಫೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇದ್ದೀವಿ, ಯಾವ ಮಾಡಲ್ ಸರ್ ಇದು? ಸರ್, ವೋಕ್ಸ್ ವ್ಯಾಗನ್ ಪೋಲೋ ಬಂದು 2018 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್, 30,000 ಡ್ರಿವನ್ ಆಗಿದೆ, ಹೈಲೈನ್ ಪ್ಲಸ್ ಪೆಟ್ರೋಲ್ ಇಂಜಿನ್ ಸರ್. ಇದು ಪೆಟ್ರೋಲ್ ಇಂಜಿನ್, ಹೈಲೈನ್ ಪ್ಲಸ್. ಫಾರ್ ಎಕ್ಸಾಂಪಲ್, ಈಗ ನಾವು ಶಿಫ್ಟ್ VDI ಆಪ್ಷನ್ ಅಲ್ಲಿ ಆತರ ಅಂತೀವಲ್ಲ, ಆ ಥರ ಹೈಲೈನ್ ಪ್ಲಸ್ ಇದು. ನೋಡಿ ಸ್ನೇಹಿತರೆ, ಇದರಲ್ಲೂ ಕೂಡ ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 40-50% ಟೈರ್ ಕಂಡೀಷನ್ ನೋಡ್ಬೋದು. ಕಂಪ್ನಿಯಿಂದ ಬಂದಿರತಕ್ಕಂಥ ಹಲೈ ವೀಲ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನೋಡಿ, ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ ಇಂಟೀರಿಯರ್ ಡ್ಯುವಲ್ ಟೋನಲ್ಲೇ ನೋಡ್ಬೋದು, ಯಾಕಂದರೆ ಆಪ್ಷನಲ್ ಆಗಿರೋದ್ರಿಂದ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ. ಡ್ಯುವಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಇಷ್ಟೆಲ್ಲ ಬರುತ್ತೆ ನೋಡಿ. ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಕಲರಲ್ಲೇ ಇದೆ, ರೂಫ್ ಮಾತ್ರ ಡಿಫ್ರೆಂಟ್ ಕಲರ್, ಡ್ಯುವಲ್ ಟೋನಲ್ಲಿ ಇದೆ ಅಂತಲೇ ಹೇಳ್ಬೋದು ಇಂಟೀರಿಯರು. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ಬ್ಲ್ಯಾಕ್ ಕಲರ್ ಇರ್ತಕ್ಕಂಥ ಸ್ಪಾಯ್ಲರ್ ಇದೆ, ತುಂಬ ಅಟ್ರಾಕ್ಟ್ ಆಗಿದೆ. ಡಿಫಾಗರು, ವೈಪರು ಎರಡೂ ಕೂಡ ಬರುತ್ತೆ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಇದನ್ನು ನಾವು 7,75,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. ಇದು 7,75,000 ಹೇಳ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು ಸರ್. ಹಾಗೆ ನೆಕ್ಸ್ಟ್ ವೀಕಲ್ಲಿ ಒಂದು ಶಿಫ್ಟ್ ಡಿಸೈರ್ ನೋಡ್ತಾ ಇದ್ವಿ, ಯಾವ ಮಾಡಲ್ ಸರ್ ಇದು? ಸರ್, ಸ್ವಿಫ್ಟ್ ಡಿಸೈರ್ ಬಂದು ಇದು 2012 ಮಾಡಲ್, ಸಿಂಗಲ್ ಓನರು, VDI ಮಿಡ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್. ಹಾಗೆ ನೋಡಿ, 4,000 ಡ್ರಿವನ್ ಆಗಿದೆ, ಸಿಂಗಲ್ ಓನರ್ ಗಾಡಿ, ಆ್ಯಂಡ್ ಗಾಡಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಹಾಗೆ ಬ್ರ್ಯಾಂಡ್ ನ್ಯೂ ಎಕೋಮೊ ಬ್ರ್ಯಾಂಡ್ದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC, ಲೆದರ್ ಸೀಟ್ಸ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. ಯಾವುದೇ ರೀತಿ ಇಯರ್ ಬ್ಯಾಗ್ ಬರೋದಿಲ್ಲ, VDI ಮಿಡ್ ಸೆಗ್ಮೆಂಟ್ ಆಗಿರೋದ್ರಿಂದ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಪ್ರೈಸ್ ಬಂದು ಇದು ನಾವು 4,65,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಇರುತ್ತೆ ಸರ್. 4,65,000, 4,65,000, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಗಾಡಿಗೆ. ಲೋನ್ ಕೂಡ ಮಾಡ್ಕೊಡ್ತೀರಾ? ಕೂಡ. ಇವಾಗ ನಿಮ್ಗೆ ಎಲ್ಲ ಗೊತ್ತಿರಂಗೆ, ಇಯರ್ ಎಂಡ್ ಆಯ್ತಲ್ಲ ಸರ್, 2013 ಇಂದ ಲೋನ್ ಮಾಡ್ತಾ ಇದಾರೆ. ಬಟ್ ನಾವು 2009 ಇಂದ ಲೋನ್ ಮಾಡ್ತೀವಿ ಸರ್, ಎಲ್ಲ ವೆಹಿಕಲ್ಗೂ 9 ಇಂದ ಲೋನ್ ಮಾಡ್ತಾ ಇದೀವಿ. ಅಂಡ್ ನಿಮ್ಗೆ ಅಪ್ ಟು 2009-10 ಮಾಡಲ್ಗೂ 3 years ನಿಮ್ಗೆ 10 years ಸಿಗ್ತಾ ಇದೆ ಸರ್. ಓಕೆ, ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಅವ್ರದ್ದು ಸರ್. ಎಕ್ಸಾಕ್ಟ್. ಓಕೆ, ನೆಕ್ಸ್ಟ್ ವೀಕಲ್ಲಿ ಒಂದು ರೆಡ್ ಕಲರ್ ಆಗಿರ್ತಕ್ಕಂಥ ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದೀವಿ ಸರ್, ಯಾವ ಮಾಡಲ್ ಸರ್ ಇದು? ಸರ್, ಇದು ಸ್ಕೋಡಾ ರ್ಯಾಪಿಡ್ ಬಂದು 2012 ಮಾಡಲ್ಲು, ಇದು ಕೂಡ ಸಿಂಗಲ್ ಓನರ್ ಗಾಡಿ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆ್ಯಂಡ್ ಗಾಡಿ ಬಂದು 1,15,000 ನೋಡಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕಂದ್ರೆ ಸರ್, ನಮ್ಮಲ್ಲಿ
ಜನರಲ್ ಆಗಿ ಈ ಮಾಡಲ್ಸ್ ಕೂಡ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 80,000-90,000 ಆ ಥರ ತೋರಿಸ್ತಾರೆ. 1,15,000 ಏನಿದೆ ಅದೇ ಇಟ್ಟಿದ್ದೀವಿ. ಆ್ಯಂಡ್ ಎಲ್ಲ ಗಾಡಿಲು ಏನೇನು ಕಿಲೋಮೀಟರ್ ಇದೆ ಅದೇ ಇರುತ್ತೆ ಸರ್. ಓಕೆ, ಎಷ್ಟನೇ ಓನರ್ ಅಂದ್ರಿ ಸರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್? ಹೌದು. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಡೀಸೆಲ್? ಹೌದು. ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಆಲ್ಮೋಸ್ಟ್ 70-80% ಟೈರ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ ಸ್ಕೋಡಾ ರ್ಯಾಪಿಡ್ ಅಲ್ಲಿ ನಿಮಗೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ತುಂಬಾ ರೇರ್ ಸಿಗೋದು ನಿಮಗೆ. ಆ ಡೀಸೆಲ್ ವೇರಿಯಂಟು ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ಇದೆ. ಇಂಟೀರಿಯರ್ ವಿಚಾರ ಹೇಳಬೇಕಂದ್ರೆ ನಿಮಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕ್ ಸಿಗುತ್ತೆ, ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ಸರ್, ಏರ್ ಬ್ಯಾಗ್ ಬರೋದಿಲ್ವಲ್ಲ ಇದರಲ್ಲಿ? ಇಲ್ಲ ಸರ್, ಏರ್ ಬ್ಯಾಗ್ ಇಲ್ಲ. ಸ್ಕೋಡಾ ರ್ಯಾಪಿಡ್ ಆಕ್ಟಿವ್ ಇದು, ಇದಕ್ಕೆ ಏರ್ ಬ್ಯಾಗ್ ಬರಲ್ಲ ಸರ್. ಹಾಗೆ ಡೀಫ್ ಅಗರ್ ಬರುತ್ತೆ ಸ್ನೇಹಿತರೆ. ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್, ಇದು 410,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. ಇದು 410,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಹೌದು ಸರ್. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು i10 ನೋಡ್ತಾ ಇದೀವಿ ಸರ್. ಹ್ಯುಂಡೈ i10 ಯಾವ ಮಾಡೆಲ್ ಸರ್ ಇದು? ಸರ್, ಹ್ಯುಂಡೈ i10 ಬಂದು 2013 ಮಾಡೆಲ್, ಸಿಂಗಲ್ ಓನರ್ ಗಾಡಿ ಇದು ಕೂಡ. ಅಂಡ್ ಇದು ಬಂದು ನಿಮಗೆ 72,000 ಡ್ರೈವನ್ ಆಗಿದೆ, ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಗಾಡಿಲಿ. ಅಂಡ್ ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ಅಲ್ವಾ ಸರ್? ಹೌದು, ಕಪ್ಪ 2 ಇಂಜಿನ್ ಬರುತ್ತೆ ಇದಕ್ಕೆ. ಓಕೆ, ಹಾಗೆ ನೋಡಿ ಇದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬಾಡಿಲಿ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗು, ಹಾಗೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಗರ್, ವೈಪರ್ ಎರಡೂ ಕೂಡ ಬರುತ್ತೆ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಇದು ಬಂದು ನಾವು ಈ ಗಾಡಿಗೆ ಪ್ರೈಸ್ ಹೇಳ್ತಾ 3,65,000. ಆ್ಯಂಡ್ ಇನ್ನೊಂದೇನಂದರೆ ಸರ್, ನಿಮಗೆ i10 ಎಲ್ಲ i10 ಸೇಮ್ ಅನ್ಕೋತಾರೆ ಜನ. ಬಟ್ ಇನ್ನೊಂದೇನಂದರೆ i10 ಮೈನ್ ನೋಡಬೇಕಂದ್ರೆ i10 ಮೂರು ಥರ ಇಂಜಿನ್ ಬರುತ್ತೆ, ಕಪ್ಪ 2 ಆ್ಯಂಡ್ ನಾರ್ಮಲ್ MPI ಇಂಜಿನ್ ಬರುತ್ತೆ. ಇದು ಬಂದು ಕಪ್ಪ 2 ಇಂಜಿನ್, ಪವರ್ಫುಲ್ ಇಂಜಿನ್ ಇರುತ್ತೆ, ಪ್ಲಸ್ ಮೈಲೇಜ್ ಕೂಡ ಹಂಗೆ ಇರುತ್ತೆ ನಿಮಗೆ. ಏನು ಇಂಜಿನ್ ಹೇಳಿದ್ರೆ ಇದು ಟಾಪ್ ಇದರಲ್ಲಿ ಕಪ್ಪ 2 ಇಂಜಿನ್ ಅಂತ ಬರುತ್ತೆ ಇದು. ಓಕೆ, ಸೂಪರ್ ಸರ್. ಅದೇ ರೀತಿ ಹ್ಯುಂಡೈ i20 ನೋಡ್ತಾ ಇದೀವಿ, ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು. ಯಾವ ಮಾಡೆಲ್ ಸರ್ ಇದು? ಸರ್, ಇದು ಬಂದು ನಿಮಗೆ 2011 ಮಾಡಲ್ಲು, i20 ಇದು ಸ್ಪೋರ್ಟ್ಸ್, ಇದು ಡೀಸೆಲ್, ಥರ್ಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ ವೆಹಿಕಲ್ ಬಂದು 1,02,000 ಜಿನಿಯ ನೋಡಿದೆ. ಓಕೆ, ಸೊ ತುಂಬ ಎಕ್ಸ್ಟ್ರಾ ಫಿಟ್ಟಿಂಗ್ಗಳಿದೆ ಗಾಡೀಲಿ. ಡೀಸೆಲ್ ಸರ್ ಇದು ಗಾಡಿ? ಹೌದು ಸರ್, ಡೀಸೆಲ್. ಓಕೆ, ಹಾಗೆ ನೋಡಿ ಬ್ರಾಡ್ ಟೈರ್ ಹಾಕ್ಸಿದ್ದಾರೆ, ಆಫ್ಟರ್ ಮಾರ್ಕೆಟ್ ಡೈಮಂಡ್ ಕಟ್ ಅಲೈ ವೀಲ್ ಬರುತ್ತೆ. ಬಾಡಿಲೇನು ನೋಡೋದಾದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಆಂಬಿಯೆಂಟ್ ಲೈಟ್ ಕೂಡ ಬರುತ್ತೆ ನೋಡಿ. ಅವ್ರು ಹೇಳಿರೋ ಥರ ಆಫ್ಟರ್ ಮಾರ್ಕೆಟ್ ತುಂಬ ಫಿಟ್ಟಿಂಗ್ ಮಾಡಿದ್ದಾರೆ ಇದರಲ್ಲಿ ಫಿಟ್ಟಿಂಗ್ಸು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು. ಹಾಗೆ ಲೆದರ್ ಸೀಟ್ಸ್ ನೋಡೋದಾದ್ರೆ ಡ್ಯುಯಲ್ ಟೋನಲ್ಲ, ಅದು ತುಂಬ ಅಟ್ರಾಕ್ಟ್ ಆಗಿ ಕಾಣ್ತಕ್ಕಂಥ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಹಾಕಿದರೆ. ಹಾಗೆ ಪವರ್ ಸ್ಟೇರಿಂಗು, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ, ಸ್ಟೇರಿಂಗ್ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ. ಹಾಗೆ AC ಬರುತ್ತೆ. ಏರ್ ಬ್ಯಾಗ್ ಏನಾದರೂ ಬರುತ್ತೆ ಸರ್? ಸರ್, ಏರ್ ಬ್ಯಾಗ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಬರುತ್ತೆ. ಇದು ಎರಡು ಏರ್ ಬ್ಯಾಗ್ ಬರುತ್ತೆ. ಮತ್ತಿನ್ನೇನು ಎಕ್ಸ್ಟ್ರಾ ಫಿಟ್ ಮಾಡಿಸಿದ್ದಾರೆ ಸರ್ ಇವರು? ಸರ್, ಸ್ಪೀಕರ್ಸ್ ಇದೆ ಹಿಂದ್ಗಡೆ ನೋಡಿ, ಎಕ್ಸ್ಟ್ರಾ ಸ್ಪೀಕರ್ಸ್ ಎಲ್ಲ ಫಿಟ್ ಮಾಡಿದಾರಂತೆ. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ, ಒಂಥರ ಲಕ್ಸುರಿಯಾಗಿ ಇದೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್, ಈ ವೆಹಿಕಲ್ ನಾವು 3,40,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. ಇನ್ನೊಂದೇನಂದ್ರೆ ಅಡ್ವಾಂಟೇಜು, ನೀವು ಈ ವೆಹಿಕಲ್ನ ಪರ್ಚೇಸ್ ಮಾಡಿದ್ರೆ ಸರ್ ಆಲ್ಮೋಸ್ಟ್ ನಿಮಗೆ 1,00,000 ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಸೊ ಬರೀ ಗಾಡಿನ 2,40,000 ತೊಗೊಂಡಂಗೆ ಇರುತ್ತೆ ಗಾಡಿ. ಹಾಗೆ ಮತ್ತೊಂದು ಹ್ಯುಂಡೈ i10 ನೋಡ್ತಾ ಇದೀವಿ, ಯಾವ ಮಾಡೆಲ್ ಸರ್ ಇದು? ಸರ್, ಹ್ಯುಂಡೈ i10 ಬಂದು ಇದು 2011 ಮಾಡೆಲ್, ಥರ್ಡ್ ಓನರ್ ವಿತ್ ಸೆಕೆಂಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 84,000 ಡ್ರಿವನ್ ಆಗಿದೆ. ಸೊ ನಾನು ಆಗಲೇ ಹೇಳಿದೆ ಕಪ್ಪ ಇಂಜಿನ್ನು ಇಂಜಿನ್ ಡಿಫ್ರೆನ್ಸ್ ಬರುತ್ತೆ ಅಂತ. ಸೊ ಇದ್ರಲ್ಲಿ ಬಂದು VT ಇಂಜಿನ್ ಬರುತ್ತೆ ಸರ್. ಸೊ ಅದೊಂದು ಡಿಫ್ರೆನ್ಸ್. ಮ್ಯಾಗ್ನಾ ವೇರಿಯಂಟ್. ಸೊ ಇಂಟೀರಿಯರ್ಸ್ ನೀವು ನೋಡೋದಾದ್ರೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಬೇಸಿಕ್ ಇಂಟೀರಿಯರ್ಸ್. ಬಟ್ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬೇಸಿಕ್ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ಗಾಡಿ ಬಂದು 84,000 ಡ್ರಿವನ್ ಆಗಿದೆ, ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಬಂದು 3,10,000 ಹೇಳ್ತಾ ಇದೀವಿ, ಇದು ಕೂಡ ನೆಗೋಷಿಯಬಲ್ ಇರುತ್ತೆ. 3,10,000 ಹೇಳ್ತಾ ಇದ್ರೆ ಸ್ನೇಹಿತರೆ ತುಂಬ ಕಂಜೆಸ್ಟೆಡ್ ಇರೋದ್ರಿಂದ ಸೊ ನಾನು ಡೋರ್ ತೆಗಿಯೋಕ್ಕಾಗಲ್ಲ. ಸೊ ಹಾಗಾಗಿ ಫೀಚರ್ಸ್ ಹಾಗೆ ಹೇಳಿದ್ರೆ 3,10,000 ನಿಮಗೆ VT ಇಂಜಿನ್ನು, i10 ಕೊಡ್ತಾ ಇದ್ದಾರೆ ಹ್ಯುಂಡೈ i10. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಒಂದು ಮಾರುತಿ ಸುಜುಕಿ ರೆಡ್ ಕಲರ್ ಆಗಿರ್ತಕ್ಕಂಥ ಶಿಫ್ಟ್ ನೋಡ್ತಾ ಇದೀವಿ, ಯಾವ ಮಾಡೆಲ್ ಸರ್ ಇದು? ಸರ್, ಇದು ಬಂದು 2008 ಮಾಡೆಲ್, ಸ್ವಿಫ್ಟ್ VXi, ಸೆಕೆಂಡ್ ಓನರ್ ಗಾಡಿ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಆ್ಯಂಡ್ ವೆಹಿಕಲ್ ಬಂದು ನಿಮಗೆ 83,000 ಡ್ರಿವನ್ ಆಗಿದೆ ಸರ್, ಪೆಟ್ರೋಲ್ ಇಂಜಿನ್. VXi ಸರ್? ಹೌದು ಸರ್. ಹಾಗೆ ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 60-70% ಟೈರ್ ಕಂಡೀಷನ್ ಇದೆ. ಹಾಗೆ ಎಕ್ಸ್ಪೀರಿಯರ್ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು ಮೈನರ್ ಸ್ಕ್ರಾಚ್ ಡೆಂಟು ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಮೇಜರ್ ಆಗಿ ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಡ್ಯುಯಲ್ ಟೋನರ್ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಸ್ನೇಹಿತರೆ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ನೋಡಿ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕ್ಸಿದ್ದಾರೆ, ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಅಪ್ ಟು ಡೇಟ್ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್, ಇದನ್ನು ನಾವು 2,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 2,95,000 ನಿಮಗೆ ಶಿಫ್ಟ್ ಕೊಡ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಫೋನ್ ಮಾಡಿಬಿಟ್ಟು ಕೇಳ್ಬೋದು ನೀವು.
ಶಿಫ್ಟು 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 ಆಲ್ಮೋಸ್ಟು ತುಂಬ ಶಿಫ್ಟ್ಗಳಿದಾವೆ ಅನ್ನಪೂರ್ಣೇಶ್ವರಿ ಕಾರ್ಸಲ್ಲಿ ಇವತ್ತು. ಅದರಲ್ಲಿ ಮತ್ತೊಂದು ವೈಟ್ ಕಲರ್ ಆಗಿರ್ತಕ್ಕಂಥ ಶಿಫ್ಟ್ ನೋಡ್ತಾ ಇದ್ವಿ. ಯಾವ ಮಾಡಲ್ ಸರ್ ಇದು? ಸರ್ ಸ್ವಿಫ್ಟ್ ಬಂದು ಇದು 2015 ಮಾಡಲ್, ಸೆಕೆಂಡ್ ಓನರು ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ವೆಹಿಕಲ್ ಬಂದು 76,000 ನೋಡಿದೆ, ಟೈಪ್ 2 ಇದು ಅಂಡ್ ಗಾಡಿ ತುಂಬ ಚೆನ್ನಾಗಿದೆ. ವಿ ಎಕ್ಸ್ ಐ ಅಲ್ಲಿ ನೀವು ಅಲಾಯ್ ವೀಲ್ಸ್ ನೋಡೋಕೆ ಚಾನ್ಸೇ ಇಲ್ಲ ಸರ್, ಅದು ಕಂಪ್ನಿ ಅಲಾಯ್ಸ್ ಇದೆ. ನಿಮ್ಮ ಕಂಪ್ನಿಯಿಂದ ಬಂದಿರತಕ್ಕಂತ ಜೆಡ್ ಎಕ್ಸ್ ಐ ಬರೋ ಅಲಾಯ್ಸ್ ನ ವಿ ಎಕ್ಸ್ ಐ ಹಾಕ್ಸಿದ್ದಾರೆ. ಇವನ್ ಬ್ರಾಡ್ ಟೈರ್ ಇದೆಯಲ್ಲ ಸರ್? ಹೌದು ಸರ್. ಓಕೆ, ವಿ ಎಕ್ಸ್ ಐ ಅಲ್ವಾ ಸರ್? ಹೌದು ಸರ್. ಪೆಟ್ರೋಲ್ ವೇರಿಯಂಟ್ ನೋಡಿ ಸ್ನೇಹಿತರೆ, ಇದಂತೂ ಎಕ್ಸ್ಟೀರಿಯರ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಒಂದು ಸಿಂಗಲ್ ಸ್ಕ್ರಾಚ್ ಆಗಿಲ್ಲ, ಅಷ್ಟು ವೆಲ್ ಮೈಂಟೈನ್ಡ್ ಅಂತಾನೆ ಹೇಳ್ಬೋದು. ನೋಡಿ ಹೊರಗಿಂದ ನೋಡ್ತಾ ಇದ್ರೆ ಡ್ಯುಯಲ್ ಟೋನ್ ಅಲ್ಲಿ ಇದೆ, ಟಾಪ್ ಎಲ್ಲ ಬ್ಲಾಕ್ ಕಲರ್ ಅಲ್ಲಿ ಡ್ಯುಯಲ್ ಟೋನ್ ಅಲ್ಲಿ ನೋಡ್ಬೋದು. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದ್ರೆ 4 ಪವರ್ ವಿಂಡೋ, ಸೆಂಟ್ರಲ್ ಹಾಕಿಂಗು, ಚೈಲ್ಡ್ ಲಾಕು, ಪವರ್ ಸ್ಟೇರಿಂಗ್, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎ ಸಿ ಬರುತ್ತೆ ನಿಮಗೆ, ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ. ಹಾಗೆ ಇದರಲ್ಲೂ ಕೂಡ ನಿಮಗೆ ಬ್ಲಾಕ್ ಕಲರ್ ನೋಡಿ, ಸ್ಪಾಯ್ಲರ್ ಒಂಥರ ಡಿಫ್ರೆಂಟ್ ಆಗಿದೆ, ಇದನ್ನು ಕೂಡ ನೋಡ್ಬೋದು ನಾವು. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದನ್ನ ಬಂದು ನಾವು 5,45,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. ಇದು 5,40,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಯಾವ ಮಾಡೆಲ್ ಅಂತ ಹೇಳಿ ಸರ್? 2015 ಸೆಕೆಂಡ್ ಓನರ್. ಹಾಗೆ ನಾರ್ತ್ ಕರ್ನಾಟಕ ಸೈಡ್ ತುಂಬಾ ಇಷ್ಟಪಡ್ತೀರಾ ಈ ಕಾರ್ ನ ವ್ಯಾಗನರ್ ಇದೆ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 2009 ಮಾಡೆಲ್ ವ್ಯಾಗನರ್ ವಿ ಎಕ್ಸ್ ಐ ಎಲ್ ಎಕ್ಸ್ ಐ ಸಿಂಗಲ್ ಓನರ್ ಗಾಡಿ ವಿತ್ ಪಾರ್ಟಿ ಎಲ್ ಎಕ್ಸ್ ಐ ಬೇಸಿಕ್ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಓ ಹೇಳಿ ಸರ್, ಎಷ್ಟು ಓನರ್ ಎಷ್ಟು ಓಡಿದೆ ಗಾಡಿ? ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸರ್ ಗಾಡಿ. ಎಷ್ಟು ಓಡಿದೆ ಸರ್ ಗಾಡಿ? ಓಡಿರೋದು ಬಂದು 78,000 ಓಡಿದೆ. 78,000 ಓಡಿದೆ ಸ್ನೇಹಿತರೆ. ಆಲ್ಮೋಸ್ಟ್ 80-90% ಟೈರ್ ಕಂಡೀಷನ್ ನೋಡ್ಬೋದು. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ, ಅವ್ರು ಹೇಳಿರೋ ತರ ಯಾವುದೇ ರೀತಿ ಟ್ಯಾಂಪರಿಂಗ್ ಆಗಿರಲ್ಲ ಇಲ್ಲಿ. ಸೊ 70,000 ಓಡಿದೆ ಅಂದ್ರಲ್ಲ ಸರ್? 78,000 ಓಡಿದೆ. ಎ ಸಿ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಇದು ಬೇಸಿಕ್ ಎಲ್ ಎಕ್ಸ್ ಐ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪವರ್ ವಿಂಡೋ ಬರೋದಿಲ್ಲ ಸ್ನೇಹಿತರೆ ಇದರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್ ಇದು 2,50,000 ಹೇಳ್ತಾ ಇರೋದು ನೆಗೋಷಿಯಬಲ್ ಸರ್. ಇದು 2,50,000 ನಿಮಗೆ ವ್ಯಾಗನರ್ ಕೊಡ್ತಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಫೋನ್ ಮಾಡ್ಬಿಟ್ಟು ಕೇಳಿ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಒಂದು ರಿಜ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2012 ಮಾಡೆಲ್ ರಿಜ್, ಥರ್ಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 1,03,000 ಓಡಿದೆ ಗಾಡಿ. ಇದು ಡೀಸೆಲ್ ಇಂಜಿನ್. ಡೀಸೆಲ್ VDI ಅಲ್ವಾ ಸರ್? ಹೌದು ಸರ್. ಹಾಗೆ ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ JK ಬ್ರ್ಯಾಂಡ್ದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಏನು ಸರ್ ಎಲ್ಲದಕ್ಕೂ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರೇ ಇದೆ ಸರ್. ಆಲ್ಮೋಸ್ಟ್ ಇವಾಗ ಟೈರ್ಸು ಕಡಿಮೆ ಆಗ್ತದಂಗೆ ಸರ್, ಟೈರ್ಸು ಚೇಂಜ್ ಮಾಡೋದಕ್ಕೆ ಇನಿಷಿಯೇಟ್ ಮಾಡ್ತೀವಿ ಕಸ್ಟಮರ್ಸ್ಗೆ. ಏನಂದರೆ ಗಾಡಿ ನೆಕ್ಸ್ಟ್ ತೊಗೊಳ್ಳೋರ್ಗೂ ಯೂಸ್ಫುಲ್ ಇರಬೇಕು, ಆ್ಯಂಡ್ ಕೊಡೋರ್ಗೆ ಏನಂದರೆ ಸರ್ ಪ್ರೈಸಿಂಗ್, ಅವ್ರಿಗೂ ಪ್ರೈಸಿಂಗ್ ಬರಬೇಕು. ಪ್ರೈಸಿಂಗ್ ಬರಬೇಕಂದ್ರೆ ಎಲ್ಲ ಪಕ್ಕ ಕೆಲವು ಶೋರೂಮ್ಗಳಲ್ಲಿ ಮಾತ್ರ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ನೇ ಮೇಂಟೈನ್ ಮಾಡಿರ್ತಾರೆ. ಹಾಗೆ ನೋಡಿ ಬಾಡಿ ಲೈನ್ ನೋಡೋದಾದ್ರೆ ಈ ಕಾರ್ದು ಆಲ್ಮೋಸ್ಟ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಇದರಲ್ಲಿ. 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮ್ಯಾನ್ಯುಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, ಎ ಸಿ. ಹಾಗೆ ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ ಸ್ನೇಹಿತರೆ ಇದರಲ್ಲಿ. ಸರ್ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದೆಲ್ಲ ರಿಜ್ಜು ಮತ್ತು ಸ್ವಿಫ್ಟ್ ಸೇಮ್ ಪ್ಲಾಟ್ಫಾರ್ಮ್ ಶೇರ್ ಮಾಡುತ್ತೆ ಸರ್, ಇಂಜಿನ್ ವೈಸ್ ಆಗಲಿ ಎಲ್ಲ, ಎಕ್ಸೆಪ್ಟ್ ಫಾರ್ ದ ಬಾಡಿ. ಬಾಡಿ ಒಂದು ಚೇಂಜಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಇದನ್ನು 20 kilometers ಪರ್ ಲೀಟರ್ ಮೈಲೇಜ್ ಬರುತ್ತೆ ಇದು. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್ ಇದನ್ನು ನಾವು 3,65,000 ಹೇಳ್ತಾ ಇದ್ದೀವಿ ನೆಗೋಷಿಯಬಲ್ ಸರ್. 3,65,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿ ಒಂದು ಸಿಡನ್ ಗಾಡಿ ಅಂತಲೇ ಹೇಳ್ಬೋದು, ಹೋಂಡಾ ಸಿಟಿ ಸಿಡನ್ ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಹೋಂಡಾ ಸಿಟಿ 2010 ಮಾಡಲು, ಥರ್ಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 69,000 kilometers ಓಡಿದೆ ಇದು. ಅಂಡ್ ಪೆಟ್ರೋಲ್ ವೇರಿಯಂಟ್ ಸರ್? ಪೆಟ್ರೋಲ್ ವೇರಿಯಂಟ್. ಎಷ್ಟೇ ಓನರ್ ಅಂದ್ರೆ ಸರ್? 69. ಎಷ್ಟೇ ಓನರು? ಥರ್ಡ್ ಓನರ್ ಸರ್. ಥರ್ಡ್ ಓನರು. ನೋಡಿ ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ಬೋದು, ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ ವೀಲ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಸ್ನೇಹಿತರೆ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಇದರಲ್ಲಿ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮು, ಎ ಸಿ, ಹಾಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಹೌದು ಸರ್. ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ, ಬರೀ ಫ್ಯಾಬ್ರಿಕ್ ಎಲ್ಲ ಕ್ವಾಲಿಟಿ ಆಗಿರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಸರ್ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೋಂಡಾ ಸಿಟಿ? ಇದೆಲ್ಲ ಹೋಂಡಾ ಸಿಟಿ ಅರೌಂಡ್ 15-16 ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 15-16 kilometers ಮೈಲೇಜ್ ಬರುತ್ತೆ ಹೋಂಡಾ ಸಿಟಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಅಂತೂ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸ್ನೇಹಿತರೆ. ಬಾಡಿ ಲೈನ್ ಮಾತ್ರ. ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? ಇದು 3,85,000 ಹೇಳ್ತಾ ಇದೀವಿ. ಇದು ಕೂಡ ನೆಗೋಷಿಯಬಲ್ ಸರ್. 3,85,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು ಸರ್. ಹಾಗೆ ಒಂದು ಬ್ಲಾಕ್ ಕಲರ್ ಆಗಿರ್ತಕ್ಕಂಥ ಎಸ್ ವಿ ಕಾರ್ ನೋಡ್ತಾ ಇದೀವಿ, ರೆನಾಲ್ಡ್ ಡಸ್ಟರ್. ಯಾವ ಮಾಡೆಲ್ ಸರ್ ಇದು? ಸರ್ ರೆನಾಲ್ಡ್ ಡಸ್ಟರ್ ಬಂದಿದ್ದು 2013 ಮಾಡೆಲ್, ಸೆಕೆಂಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 93,000 ನೋಡಿದೆ. ಮಿಡ್ ವೇರಿಯಂಟ್ ಡೀಸೆಲ್. ಓಕೆ, ಫಸ್ಟ್ ಓನರ್ ಸರ್ ಗಾಡಿ? ಸೆಕೆಂಡ್ ಸೆಕೆಂಡ್ ಓನರ್. ಡೀಸೆಲ್ ವೇರಿಯಂಟ್ ಅಲ್ವಾ? ಹೌದು ಸರ್. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದೀವಿ ನೋಡಿ. ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ.
ಹೌದು ಸರ್. ಹಾಗೆ ಬಾಡಿಲೇ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ. ಡೀಸೆಲ್ ವೇರಿಯಂಟ್ ಗಾಡಿ ಇದು. 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಎ ಸಿ, ಮ್ಯೂಸಿಕ್ ಸಿಸ್ಟಮು, ಹಾಗೆ ಕ್ವಾಲಿಟಿ ಆಗಿರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ. ಹಿಂದುಗಡೆ ಅಂತೂ 3 ಆರಾಮಾಗಿ ಕುತ್ಕೋಬೋದು, ಅಷ್ಟು ವಿಶಾಲವಾಗಿದೆ ಇಂಟೀರಿಯರ್ ಒಳಗಡೆ ಸೀಟ್ದು ಸ್ಪೇಸು. ಹಾಗೆಯೇ ಮೈಲೇಜ್ ಏನು ರೇಟ್ ಏನು ಬರ್ಬೋದು ಸರ್? ಇದು ಇದೆಲ್ಲ 20 ಬರುತ್ತೆ ಸರ್ ಮೈಲೇಜ್ ಹೈವೇಲಿ. ಸಿಟಿ ನಿಮ್ಗೆ 15-16 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ರೆ? ಇದನ್ನ ನಾವು 5,10,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. ಇದು 5,10,000 ನಿಮಗೆ ಡಸ್ಟರ್ ಕೊಡ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಡಿಸ್ಪ್ಲೇ ಕೇಳಿದ್ರೆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೇಳಿ ಸ್ನೇಹಿತರೆ. ಹಾಗೆ XUV 500 ನೋಡ್ತಾ ಇದೀವಿ ಸರ್, ಯಾವ ಮಾಡೆಲ್ ಇದು? ಸರ್ ಇದು ಬಂದು 2013 ಮಾಡೆಲ್, ಸಿಂಗಲ್ ಓನರ್ XUV 500 W8 ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಇದು W8 ಟಾಪ್ ಎಂಡ್ ಸರ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಗಾಡಿಲಿ. ಎಷ್ಟು ಓಡಿದೆ ಸರ್ ಗಾಡಿ? 78,000 ಓಡಿದೆ ಸರ್ ಗಾಡಿ. ಎಷ್ಟೇ ಓನರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್? ಡೀಸೆಲ್. ಓಕೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡ್ತಾ ಇದೀವಿ. ಆಲ್ಮೋಸ್ಟ್ ಒಂದು 30-40% ಟೈರ್ ಕಂಡೀಷನ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವೀಲ್ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆಯೇ ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮು, ಡ್ಯುವಲ್ ಟೋನಲ್ಲಿ ಇರತಕ್ಕಂಥ ಕ್ವಾಲಿಟಿ ಲೆದರ್ ಸೀಟ್ಸ್ ಬರುತ್ತೆ. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಹೌದು ಸರ್, 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ, ಎ ಸಿ ಬರುತ್ತೆ ಸ್ನೇಹಿತರೆ. ಒಂದೊಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಮಜಾನೇ ಬೇರೆ ಹೈವೇಲಿ ಇಳಿದ್ರೆ ಫ್ಯಾಮಿಲಿ ಸಮೇತ ಹೋದ್ರೆ ಗಾಡಿ. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಗಾಡಿದು? ಅರೌಂಡ್ ನಿಮಗೆ ಸಿಟಿ ಒಂದು 9-12, ಹೈವೇ 14-15 ತನಕ ಬರುತ್ತೆ ಸರ್. ಓಕೆ, ಈ ಗಾಡಿಗಳಲ್ಲಿ ಯಾರು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಿ ತಗೊಳಲ್ಲ, ಆಲ್ಮೋಸ್ಟ್ ಅವ್ರ ಕಂಫರ್ಟ್ಗೆ ತಗೊಂತಾರೆ. ಇದು ತುಂಬಾ ಜನ ಹೇಳ್ತಾರೆ ಮೈಲೇಜ್ ಬರಲ್ಲ ಅಂತ ಗಾಡಿ, ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಂದು ಓನ್ XUV ಇದೆ, ಸೊ ಅದರಿಂದ ಹೇಳ್ತಾ ಇದ್ದೀನಿ 14-15 ಹೈವೇ ಆರಾಮಾಗಿ ಬರುತ್ತೆ ಸರ್ ಗಾಡಿ. ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್ ಇದನ್ನ ಬಂದು ನಾವು 7,90,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 7,90,000 XUV 500 ಕೊಡ್ತಾ ಇದ್ರೆ ಕೆಳಗಿರ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೇಳಿ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದಲ್ಲ ಎರಡಲ್ಲ 3 XUV 500 ಇದಾವೆ. ಆಲ್ರೆಡಿ ಒಂದು XUV 500 ನೋಡಿದ್ರಿ, ಇನ್ನ 2 ಬ್ಯಾಲೆನ್ಸ್ ಇದೆ. ಇದು ಯಾವ ಮಾಡೆಲ್ ಸರ್ ಇದು? ಸರ್ ಇದು XUV 500 2012, ಥರ್ಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 71,000 ರಿವನ್ ಆಗಿದೆ. ಥರ್ಡ್ ಓನರ್ ಅಂದಿದ ತಕ್ಷಣ ತುಂಬಾ ಓಡ್ಬಿಡಿದೆ ಅನ್ಕೋಬೇಡಿ, ಶೋರೂಮ್ ರೆಕಾರ್ಡ್ ಇದೆ ಇದ್ರದ್ದು. 71,000 ನೋಡಿರೋ ಶೋರೂಮ್ ರೆಕಾರ್ಡ್ ಕೂಡ ಇದೆ. W8 ಫುಲ್ಲಿ ಲೋಡೆಡ್ ವೇರಿಯಂಟ್ ಸರ್ ಇದು. ಓಕೆ, ಡೀಸೆಲ್? ಡೀಸೆಲ್. ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಆಲ್ಮೋಸ್ಟ್ 30-40% ಟೈರ್ ಕಂಡೀಷನ್ ಇದೆ. ಕಂಪನಿ ಫಿಟ್ಟೆಡ್ ಮ್ಯಾಗ್ವೀಲ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಇದರಲ್ಲಿ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮು, ಎ ಸಿ. ಇದರಲ್ಲೂ ಕೂಡ ನೀವು 6 ಏರ್ ಬ್ಯಾಗ್ ನೋಡ್ಬೋದು. ಡ್ಯುವಲ್ ಟೋನಲ್ಲಿ ಇರತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ. 6 ಏರ್ ಬ್ಯಾಗ್ ಅಲ್ಲ ಸರ್ ಇದರಲ್ಲೂ ಕೂಡ? ಇದು ಕೂಡ ಸೇಮ್ ಅವ್ರು ಹೇಳಿರೋ ತರ ಒಂದು 14-15 ಇದೆ ಸರ್ ಮೈಲೇಜ್ ಹೈವೇ. ಸೇಮ್ ಸರ್, ಸೇಮ್. ಏನ್ ಪ್ರೈಸ್ ಹೇಳ್ತಾ ಇದ್ರ ಸರ್? ಇದನ್ನ ನಾವು 6,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 6,95,000, 6,95,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಗಾಡಿ ನಂಬರ್ ನೋಡ್ಕೊಳ್ಳಿ, ಇದೆಯೆಲ್ಲ ಕೇಳ್ಕೊಡಿ. ಸಮಟೈಮ್ಸ್ ಸೇಲ್ ಆಗ್ಬಿಟ್ಟಿರುತ್ತೆ ವಿಡಿಯೋ ನೀವು ನೋಡೋ ಟೈಮಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು XUV 500 ಇದೆ ಸರ್. ಇದೆಯಾವ ರೇಟ್? ಇದೆಯಾವ ಮಾಡೆಲ್? XUV 500 W8 ಫುಲ್ಲಿ ಲೋಡೆಡ್, 2014 ಮಾಡೆಲ್, ಥರ್ಡ್ ಓನರ್ ಗಾಡಿ. 1,15,000 ನೋಡಿದೆ. ಟೈಪ್ 2 ಹೆಡ್ ಲೈಟ್ಸ್ ಹಾಕ್ಸಿದ್ದಾರೆ ಗಾಡಿ. ಎಷ್ಟೇ ಓನರ್ ಅಂದ್ರಿ ಸರ್ ಇದು? ಥರ್ಡ್ ಓನರ್ ಸರ್. ಥರ್ಡ್ ಓನರ್. ನೋಡಿ ಸ್ನೇಹಿತರೆ, ಇದು ಕೂಡ ಟೈರ್ ಕಂಡೀಷನ್ ನೋಡೋದಾದ್ರೆ ಆಲ್ಮೋಸ್ಟ್ 70-80% ಟೈರ್ ಕಂಡೀಷನ್ ಇದೆ. ಕಂಪನಿ ಫಿಟ್ಟೆಡ್ ಮ್ಯಾಗ್ವೀಲ್ ಬರುತ್ತೆ. ಇದು ಕೂಡ ಯಾವುದೇ ರೀತಿ ಡೆಂಟು ಸ್ಕ್ರಾಚು ಆಗಿಲ್ಲ ಇದರಲ್ಲಿ. ಹಾಗೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್, ಮ್ಯೂಸಿಕ್ ಸಿಸ್ಟಮು, ಎ ಸಿ, ಹಾಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ, ಕ್ವಾಲಿಟಿ ಆಗಿರ್ತಕ್ಕಂಥ ಲೆದರ್ ಸೀಟ್ಸು. ಸರ್ ಏನು ಪ್ರೈಸ್ ಹೇಳ್ತಾ ಇದ್ರಾ? ಸರ್ ಇದನ್ನ ನಾವು 7,85,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 7,85,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಹಾಗೆ ಈಕೋ ನೋಡ್ತಾ ಇದ್ವಿ, ಯಾವ ಮಾಡೆಲ್ ಸರ್ ಇದು? ಸರ್ ಮಾರುತಿ ಈಕೋ ಬಂದಿದ್ದು 2014 ಮಾಡೆಲ್, ಥರ್ಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ವೆಹಿಕಲ್ ಬಂದು 1,35,000 ರಿವನ್ ಆಗಿದೆ. 5-seater ವೆಹಿಕಲ್ ವಿತ್ ಎ ಸಿ ಇದು. 5-seater ವೆಹಿಕಲ್ ವಿತ್ ಎ ಸಿ. ಹಾಗೆ ನೋಡಿ ಸ್ನೇಹಿತರೆ, ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. 5-seater ವೆಹಿಕಲ್ಲು, ಎ ಸಿ ಬರುತ್ತೆ ನೋಡಿ, ನೋಡ್ತಾ ಇದ್ದೀರಾ. ಹಾಗೆ ಡ್ಯುವೆಲ್ ಟೋನಲ್ಲಿ ಇರತಕ್ಕಂಥ ಲೆದರ್ ಸೀಟ್ಸ್ ಇದೆ ಇದರಲ್ಲಿ. ಆಫ್ಟರ್ ಮಾರ್ಕೆಟ್ ಏನು ಸರ್, ಮಿನಿ ಟಿವಿನೇ ಇದು ಸರ್? ಇದು ಮಿನಿ ಟಿವಿ ಡಿಸ್ಪ್ಲೇ ಇದೆ, ಡಿಸ್ಪ್ಲೇ ಯೂನಿಟ್ ಇದೆ. ಓಕೆ, ಇಷ್ಟೆಲ್ಲ ಹಾಕ್ಸಿದ್ದಾರೆ ನೋಡ್ತಾ ಇದ್ರೆ ಸರ್, ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈಕೋ? ಸರ್ ಈಕೋ ಎಲ್ಲ ಅರೌಂಡ್ 15-16 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 15-16. ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಇದನ್ನ ನಾವು 3,50,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 3.5 ಲಕ್ಷ ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು ಸರ್.
ಓಕೆ, ಅದೇ ರೀತಿ ನೆಕ್ಸ್ಟ್ ವೀಕಲ್ಲಿ ಒಂದು ಬ್ಲಾಕ್ ಕಲರ್ ಆಗಿರ್ತಕ್ಕಂಥ ಶಿಫ್ಟ್ ನೋಡ್ತಾ ಇದೀವಿ, ಯಾವ ಮಾಡಲ್ ಸರ್ ಇದು? ಸರ್, ಸ್ವಿಫ್ಟ್ ಬಂದು ಇದು 2009 ಮಾಡಲ್ ಸಿಂಗಲ್ ಓನರ್ VDI ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 79,000 ನೋಡಿದೆ. ಇದು ಕೂಡ ಸಿಂಗಲ್ ಓನರ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ ಅಡಿಷನಲಿ. VDI ಡೀಸೆಲ್ ವೇರಿಯಂಟ್ ಸರ್ ನೋಡಿ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕ್ಸಿದ್ದಾರೆ. ಹಾಗೆ ಇದರಲ್ಲೂ ಕೂಡ ಆಲ್ಮೋಸ್ಟ್ ಟೈರ್ ಹೋಗಿದೆ ಅಂತ ಹೇಳ್ಬೋದು, ಒಂದು 20-30% ಇದೆ. ಬಾಡಿಲಿ ಏನು ನೋಡೋದಾದ್ರೆ ಯಾವುದೇ ರೀತಿ ಮೇಜರ್ ಆಗಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ. ಹಾಗೆಯೇ ಇದರಲ್ಲಿ ಲೆದರ್ ಸೀಟ್ಸ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕ್ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಇದನ್ನು ಬಂದು ನಾವು 3,15,000 ಹೇಳ್ತಾ ಇದ್ದೀವಿ ನೆಗೋಷಿಯಬಲ್. 3,15,000 ಹೇಳ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಹಾಗೆ ನೋಡಿ, ಆಲ್ರೆಡಿ ಒಂದು ವ್ಯಾಗನರ್ ನೋಡಿದ್ರಿ, ಮತ್ತೊಂದು ವ್ಯಾಗನರ್ ಇದೆ, ರೆಡ್ ಕಲರ್ ಆಗಿರ್ತಕ್ಕಂಥದ್ದು. ಯಾವ ಮಾಡೆಲ್ ಸರ್ ಇದು? ಸರ್, ಮತ್ತೊಂದು ವ್ಯಾಗನರ್ ಇದೆ, 2013 ಮಾಡಲು, ಅದ್ರ ನೆಕ್ಸ್ಟ್ ಶೇಪ್ ಇದು. ಇದು ಬಂದು ಇದು ಕೂಡ ಸಿಂಗಲ್ ಓನರ್ ಇದೆ ಗಾಡಿ. ಆ್ಯಂಡ್ ವೆಹಿಕಲ್ ಬಂದು 79,000 ನೋಡಿದೆ ಸರ್. VXI ಪೆಟ್ರೋಲ್ ವೇರಿಯಂಟು ನೋಡಿ, ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ಬೋದು ನೀವು, ಬ್ರಿಡ್ ಸ್ಟೋನ್ ಬ್ರ್ಯಾಂಡ್ದು. ಹಾಗೆ ಬಾಡಿಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ. ಇದರಲ್ಲೂ ಕೂಡ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ನ ಕೂಡ ನೋಡ್ಬೋದು ಸ್ನೇಹಿತರೆ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್, ಇದು ಬಂದು 3,40,000 ಹೇಳೋದು ನೆಗೋಷಿಯಬಲ್ ಸರ್. ಇದು 3,40,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತೀರಾ. ನೋಡಿ, SUV ಕಾರ್ಗಳು ಒಂಥರ ಆದರೆ ಮಿನಿ SUV ಒಂಥರ ಆಗುತ್ತೆ. ಕಾರ್ಗಳಲ್ಲೇ ಇದನ್ನ ಇನ್ನೊಂಥರ ಮಿನಿ SUV ಅಂತಲೇ ಕರಿಬೋದು. ರೂಫ್ ಅಷ್ಟು ಹೈಟಲ್ಲಿ ಇರುತ್ತಲ್ಲ ಸರ್, ಕ್ಲಿಯರೆನ್ಸು ಜಾಸ್ತಿ ಇರುತ್ತೆ. ನಾರ್ತ್ ಕರ್ನಾಟಕ ಸೈಡ್ ತುಂಬಾ ಫ್ಯಾನ್ಸ್ ಇದ್ದಾರೆ ಸರ್ ಈ ಕಾರ್ಗಳಿಗೆ. ಫ್ಯಾಮಿಲಿ ಹೋಗೋದು ಒಳ್ಳೆ ಕಾರ್ ಇದು. ವ್ಯಾಗನರ್ ಎಲ್ಲ ಜಾಸ್ತಿ ಅಲ್ಲಿಗೆ ಮೂವ್ ಆಗುತ್ತೆ ಸರ್. ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದು ಸರ್ ಇದು? ಸರ್, ಸ್ಯಾಂಟ್ರೋ ಇದೆ, GLS. ಎಷ್ಟು ನೋಡಿದೆ, ಎಷ್ಟನೇ ಓನರ್ ಸರ್? ಸರ್, ಇದು ಬಂದ್ಬಿಟ್ಟು 81,000 ನೋಡಿದೆ, 2010 ಮಾಡಲು, ಸೆಕೆಂಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸರ್. ಪೆಟ್ರೋಲ್ ವೇರಿಯಂಟ್ ಸ್ನೇಹಿತರೆ. ಹಾಗೆ ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಮೈನಸ್ ಸ್ಕ್ರಾಚ್ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಡೆಂಟ್ ಆಗಿಲ್ಲ. ಇದರಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮು, AC, ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ವಿತ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಇದು 2,65,000 ಹೇಳ್ತಾ ಇರೋದು ನೆಗೋಷಿಯಬಲ್ ಸರ್. ಇದು 2,65,000 ಹೇಳ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾ ಇದ್ದೀರಾ. ಹಾಗೆ ನೆಕ್ಸ್ಟ್ ವೀಕಲ್ಲಿ ವೈಟ್ ಕಲರ್ ಆಗಿರ್ತಕ್ಕಂಥ ರೆನಾಲ್ಡ್ ಡಸ್ಟರ್ ನೋಡ್ತಾ ಇದೀವಿ, ಮತ್ತೊಂದು ಎರಡನೇ ಗಾಡಿ. ಆಲ್ರೆಡಿ ಒಂದು ಗಾಡಿ ನೋಡಿದ್ರು ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು. ಯಾವ ಮಾಡೆಲ್ ಸರ್ ಇದು? ಸರ್, ರೆನಾಲ್ಡ್ ಡಸ್ಟರ್ ನೀವು ಅವಾಗಲೇ ನೋಡಿದ್ದು 85 PS. ಸೊ ಇದು ಬಂದ್ಬಿಟ್ಟು 110 PS, ಫುಲ್ಲಿ ಲೋಡೆಡ್ RX-Z ಇದು, ಫುಲ್ಲಿ ಲೋಡೆಡ್ ವೆಹಿಕಲ್ಲು. ಆ್ಯಂಡ್ ಇದು ಬಂದು ಸೆಕೆಂಡ್ ಓನರು, ಗಾಡಿ ಬಂದು 86,000 ನೋಡಿದೆ. ಆ್ಯಂಡ್ ಗಾಡಿ ತುಂಬ ಒಳ್ಳೆ ಕಂಡೀಷನ್ ಅಲ್ಲಿದೆ, ಮೈಲೇಜ್ ಕೂಡ ಅರೌಂಡ್ 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದರಲ್ಲೂ ಕೂಡ ನೀವು ಬ್ರ್ಯಾಂಡ್ ನ್ಯೂ ಟೈರ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಇದರಲ್ಲಿ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, ಹಾಗೆ ನಿಮಗೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮು, ಹಾಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಸರ್, ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಡಸ್ಟರ್? ಸರ್, ಇದರಲ್ಲಿ ಬಂದು 20 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 20 ಕಿಲೋಮೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫಾಗರ್, ವೈಪರ್ ಎರಡು ಕೂಡ ಬರುತ್ತೆ ಇದರಲ್ಲಿ. ಟಾಪ್ ಎಂಡ್ ಆಗಿರೋದ್ರಿಂದ RX-Z ಡಸ್ಟರ್ ಅಲ್ಲೇ ಟಾಪ್ ಎಂಡ್ ಇದೇನೆ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಇದು ಬಂದು 565 ಹೇಳ್ತಾ ಇದೀವಿ ನೆಗೋಷಿಯಬಲ್ ಸರ್. 5,65,000 ಡಸ್ಟರ್ ಸಿಗ್ತಾ ಇದೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಕೆಳಗಿರೋ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಕೇಳಿ. ಹ್ಯುಂಡೈ ವರ್ನಾ ನೋಡ್ತಾ ಇದೀವಿ, ಯಾವ ಮಾಡೆಲ್ ಸರ್ ಇದು? ಸರ್, ಹ್ಯುಂಡೈ ವರ್ನಾ ಇದು 2007 ಮಾಡಲ್ ಸಿಂಗಲ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 84,000 ಡ್ರಿವನ್ ಆಗಿದೆ ಸರ್ ಗಾಡಿ. ಇದು ಡೀಸೆಲ್ ಇಂಜಿನ್. ಎಷ್ಟನೇ ಓನರ್ ಸರ್? ಸರ್, ಇದು ಬಂದು ಸೆಕೆಂಡ್ ಓನರ್. ಓಕೆ, ಸಿಂಗಲ್ ಓನರ್. ಸಿಂಗಲ್ ಓನರ್, ಹೌದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಆಫ್ಟರ್ ಮಾರ್ಕೆಟ್ ಡೈಮಂಡ್ ಕಟ್ ಅಲೈ ವೀಲ್ ಹಾಕ್ಸಿದ್ರೆ, ಬಾಡಿ ಲೈನ್ ನೋಡೋದಾದ್ರೆ ಯಾವ್ದು ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ. ಇದರಲ್ಲೂ ಕೂಡ ನಿಮಗೆ AC, ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ, ಹಾಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಸಿಗೋದಿಲ್ಲ ನಿಮಗೆ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್, ಇದನ್ನು 2,65,000 ಹೇಳ್ತಾ ಇದೀವಿ ನೆಗೋಷಿಯಬಲ್ ಸರ್. 2,65,000 ನಿಮಗೆ ಹ್ಯುಂಡೈ ವರ್ನಾ ಸಿಗ್ತಾ ಇದೆ. ಕೆಳಗಿರೋ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕೇಳಿ. ಹಾಗೆ ಅನ್ನಪೂರ್ಣೇಶ್ವರಿ ಕಾರ್ಸಲ್ಲಿ ಬರೀ ಮಿಡ್ ಸೆಗ್ಮೆಂಟ್ ಕಾರ್ಗಳು, SUV ಕಾರ್ಗಳು ಅಷ್ಟೇ ಅಲ್ಲ, ಲೋ ಬಡ್ಜೆಟಲ್ಲಿ ಕೇಳೋರಿಗೆ ಒಂದಾಗಲಿ ಲೋ ಬಡ್ಜೆಟ್ ಇಟ್ಟೇ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಇಂಡಿಕಾ ವಿಸ್ಟಾ ಆಗಿರ್ಬೋದು, ಆಲ್ಟೋ ಆಗಿರ್ಬೋದು, 800 ಆಗಿರ್ಬೋದು, ಇವತ್ತು 800 ಇಟ್ಟಿದ್ದಾರೆ. ಯಾವ ಮಾಡೆಲ್ ಸರ್ ಇದು? ಸೊ ಸರ್, ಇದು ಬಂದುಬಿಟ್ಟು 2008 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 93,000 ಇದೆ. ಪೆಟ್ರೋಲ್ ಇಂಜಿನ್ನು, ಟೈರ್ಸ್ ಎಲ್ಲನೂ ಒಳ್ಳೆ ಕಂಡೀಷನಲ್ಲಿ ಇದೆ ಗಾಡಿ. ಲೋ ಬಜೆಟಲ್ಲಿ ನೋಡ್ತಾ ಇರೋರ್ಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇಂಕ್ ಬ್ಲೂ ಕಲರಲ್ಲಿ ಬರುತ್ತೆ ಗಾಡಿ ಇದು. ಇದರಲ್ಲೂ ಕೂಡ ನಿಮಗೆ ಲೆದರ್ ಸೀಟ್ಸು, ನಿಮಗೆ AC ಬರುತ್ತಲ್ಲ ಸರ್ ಇದರಲ್ಲಿ? ಹೌದು ಸರ್, AC ಬರುತ್ತೆ. ನಾನ್ ಪವರ್ ಸ್ಟೇರಿಂಗ, ಪವರ್ ಸ್ಟೇರಿಂಗ ಇದು? ಇದು ಇದಕ್ಕೆ ಸೆಮಿ ಪವರ್ ಬರೋದು ಸರ್. ಸೆಮಿ ಪವರು, ಹೌದು. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಸರ್, ಇದು 140 ಹೇಳೋದು ನೆಗೋಷಿಯಬಲ್ ಸರ್. 1,40,000 ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಕೇಳಿ. ಹಾಗೆ ಮತ್ತೊಂದು ಶಿಫ್ಟ್ ನೋಡ್ತಾ ಇದೀವಿ, ಗ್ರೇ ಕಲರ್ ಆಗಿರ್ತಕ್ಕಂಥದ್ದು. ಯಾವ ಮಾಡೆಲ್ ಸರ್ ಇದು? ಸರ್, ಇದು ಬಂದು 5th Swift ಇವತ್ತೊಂದು. 2008 ಮಾಡಲ್ ಥರ್ಡ್ ಓನರ್ ವಿತ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ.
ಬ್ಯಾಟ್ಸ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಇವ್ರು ರೆಡಿ ಮಾಡಿರೋದಾ? ರೆಡಿ ಮಾಡಿರೋದು ಸರ್. ಓಕೆ ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇದು ಶೋರೂಮಿಂದ ತಗೊಂಡಿರೋದು LXA ಕಾರು. ಇವರು ಆಫ್ಟರ್ ಮಾರ್ಕೆಟ್ ನಾಲ್ಕು ಪವರ್ ವಿಂಡೋ, ಸೆಂಟರ್ ಲಾಕಿಂಗ್ ಇವೆಲ್ಲ ಹಾಕ್ಸಿರೋದ್ರಿಂದ VXA ಗೆ ಕನ್ವರ್ಟ್ ಆಗಿರೋ ತರ ಆಗುತ್ತೆ. ಹಾಗೆ ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ಮ್ಯೂಸಿಕ್ ಸಿಸ್ಟಮು, AC ಬರುತ್ತೆ, ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಫ್ಯಾಬ್ರಿಕ್ ಸೀಟ್ಸ್ ಹಾಕಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಬ್ಯಾಡ್ಜ್ ಕೂಡ ನೋಡ್ತಾ ಇದ್ರೆ ಇವರೇ, ಇದು ಕಂಪನಿಯಿಂದ ಬಂದಿರತಕ್ಕಂಥದ್ದು LXA ಅಂತ ಬ್ಯಾಡ್ಜ್ ಇದೆ, ಬಟ್ ಇವರು ಅದನ್ನೆಲ್ಲ ರೆಡಿ ಮಾಡಿರೋದ್ರಿಂದ VXA ಅಂತಲೇ ನಾವು ಕರಿಬೇಕು. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್, ಇದನ್ನು ಬಂದು ನಾವು 265,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. 2008 ಮಾಡಲ್. ಓಕೆ, ಹಾಗೆ ಒಂದು ರೆನಾಲ್ಟ್ ಫ್ಲೂಯನ್ಸ್ ನೋಡ್ತಾ ಇದ್ದೀವಿ, ಯಾವ ಮಾಡಲ್ ಸರ್ ಇದು? ಸರ್, ರೆನಾಲ್ಟ್ ಫ್ಲೂಯನ್ಸ್ ಇದು 2012 ಮಾಡಲ್, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ, 53,000 ಅಷ್ಟೇ ಓಡಿದೆ. ಡೀಸೆಲ್ ಗಾಡಿ, ಆಲ್ಮೋಸ್ಟ್ ನಿಮಗೆ 18-20 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಬರುತ್ತೆ ಗಾಡೀಲಿ. ಇದು ಡೀಸೆಲ್ ವೇರಿಯಂಟ್. ಹೌದು. ಎಷ್ಟೇ ಓನರ್ ಸರ್ ಗಾಡಿ? ಸರ್, ಗಾಡಿ ಬಂದ್ಬಿಟ್ಟಿದ್ದು ಸೆಕೆಂಡ್ ಓನರ್. ಓಕೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಇದಕ್ಕೂ ಕೂಡ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಇದರಲ್ಲಿ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಇದರಲ್ಲೂ ಕೂಡ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ನಿಮಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, ಹಾಗೆ ನಾಲ್ಕು ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಹಾಗೆ ಡೋರ್ ಓಪನ್ ಆದರೆ, ಕ್ಲೋಸ್ ಆದರೆ ನಿಮಗೆ ಆಂಬಿಯಂಟ್ ಲೈಟ್ ಕೂಡ ಹಾಕ್ಸಿದ್ದಾರೆ ಇವರು ಆಫ್ಟರ್ ಮಾರ್ಕೆಟು. ಸರ್, ಏನು ಪ್ರೈಸ್ ಹೇಳ್ತಾ ಇದ್ರಾ? ಸರ್, ಇದನ್ನು 450,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್. 450,000 ನಿಮಗೆ ರೆನಾಲ್ಟ್ ಫ್ಲೂಯನ್ಸ್ ಸಿಗ್ತಾ ಇದೆ. ಗಾಡಿ ನಂಬರ್ ನೋಡ್ಕೊಳ್ಳಿ, ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿ, ಇನ್ನೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಹಾಗೆ ಟಾಟಾ ಮಾಂಜ ನೋಡ್ತಾ ಇದ್ವಿ ಸರ್, ಯಾವ ಮಾಡೆಲ್ ಇದು? ಸರ್, ಟಾಟಾ ಮಾಂಜ, ಇದು ಬಂದು 2010 ಮಾಡೆಲ್, ಸಿಂಗಲ್ ಓನರ್ ಗಾಡಿ ಇದು ಕೂಡ. ಆ್ಯಂಡ್ ಇದು ಬಂದು ಕ್ವಾಡ್ರಾಜೆಟ್ ಇಂಜಿನ್ ಬರುತ್ತೆ. ಏನಂದರೆ ಸೇಮ್ ಆಸ್ ಸ್ವಿಫ್ಟ್ ಸರ್, ಮೈಲೇಜ್ ವೈಸ್ ಆಗಲಿ, ಪವರ್ ವೈಸ್ ಆಗಲಿ, ಸೇಮ್ ಸ್ವಿಫ್ಟ್ ಟೆಕ್ನಾಲಜಿನೇ ಯೂಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ? ಹೌದು ಸರ್. ಯಾವ ಮಾಡೆಲ್ ಅಂದರೆ? 10 ಮಾಡಲು, ಆದರೂ ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿದೆ ಸರ್ ಗಾಡಿ? ಸರ್, ಓಡಿರೋದು ಬಂದು ಇದು ನಿಮಗೆ 80,000 ಓಡಿದೆ. 80,000 ಓಡಿದೆ ನೋಡಿ. ಇದರಲ್ಲೂ ಕೂಡ ನಿಮಗೆ ಒಂದು 70-80% ಗುಡಿಯರ್ ಬ್ರ್ಯಾಂಡ್ದು ಟೈರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇದರಲ್ಲೂ ಕೂಡ ನಾಲ್ಕು ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಮ್ಯಾನ್ಯುಲ್ ಅಡ್ಜಸ್ಟ್ಮೆಂಟ್ ಮಿರರು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್, ಮ್ಯೂಸಿಕ್ ಸಿಸ್ಟಮು, AC, ಹಾಗೆ ಕ್ವಾಲಿಟಿ ಆಗಿರ್ತಕ್ಕಂಥ ಲೆದರ್ ಸೀಟ್ಸ್ ಇದೆ ಸ್ನೇಹಿತರೆ ಇದರಲ್ಲಿ. ಹಾಗೆ ಇದರಲ್ಲಿ ಇನ್ನೊಂದು ಡಿಕ್ಕಿ ಸ್ಪೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಟಾಟಾ ಮಾಂಜಾದಲ್ಲಿ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್, ಇದನ್ನು ನಾವು 245,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್ ಇದು. 245,000 2010 ಮಾಡಲ್ ಟಾಟಾ ಮಾಂಜಾ ಕೊಡ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿ. ನೋಡಿ ಸ್ನೇಹಿತರೆ, ಫರ್ಡ್ ಫೀಗೋ ಇದೆ. ಇಡೀ ಬೆಂಗಳೂರು ತಿರುಗಿದ್ರು ನಿಮಗೆ ವೈಟ್ ಕಲರ್ ಜಾಸ್ತಿ ಸಿಗ್ತಾ ಹೊರತು ಈ ಥರ ಕಲರು ತುಂಬ ರೇರು ನಿಮಗೆ ಫೀಗೋ ಸಿಗೋದು. ಯಾವ ಮಾಡೆಲ್ ಸರ್ ಇದು? ಸರ್, ಇದು 2012 ಮಾಡಲು, ಫೋರ್ಡ್ ಫೀಗೋ SXi, ಸಿಂಗಲ್ ಓನ್, ಇದು ಕೂಡ ಸಿಂಗಲ್ ಓನರ್ ಗಾಡಿ. ನೀವು ಈ ವಿಡಿಯೋಲಿ ತುಂಬ ಸಿಂಗಲ್ ಓನರ್ ಗಾಡಿ ನೋಡಿದ್ದೀರಾ. ಸೊ ಇದು ಕೂಡ ಒಂದು ಸಿಂಗಲ್ ಓನರ್ ಗಾಡಿ, 2012 ಮಾಡಲು ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಓಡಿರೋದು ಬಂದು ಇದು 79,000 ಓಡಿದೆ. 79,000 ಕಿಲೋಮೀಟರ್ ಓಡಿದೆ ಸ್ನೇಹಿತರೆ. ಫೋರ್ಡ್ ಫೀಗೋ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಧೂಳಾಗಿದೆ, ರೋಡಲ್ಲಿ ನಿಂತು ರಾಜ್ಕುಮಾರ್ ರೋಡಲ್ಲಿ ನಿಂತ ಮೇಲೆ ಗಾಡಿ ಓಡಾಡ್ತಾ ಇದೆಯೋ ಧೂಳಾಗ್ದಂಗಿರುತ್ತಾ. ಅಷ್ಟು ಬಿಟ್ಟರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC, ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಒಂಥರ ಫೀಗೋ ಅಂದರೆ ಅದು ನೆಕ್ಸ್ಟ್ ಲೆವೆಲ್ಲು. ಕಂಪ್ನಿ ಕ್ಲೋಸ್ ಆಗಿದೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಸರ್ವಿಸ್ ಸೆಂಟರ್ ನಿಂತಿಲ್ಲ, ಒಳ್ಳೆ ಗಾಡಿ ಅಂತ ಹೇಳ್ಬೋದು. 20 ಕಿಲೋಮೀಟರ್ ಇದೆ. ಆ್ಯಂಡ್ ಗಾಡಿ ಲೋ ಬಜೆಟಲ್ಲಿ ಒಂದು ಡೀಸೆಲ್ ಗಾಡಿ ನೋಡ್ತಾರೆ, ಒಂದು ಒಳ್ಳೆ ಆಪ್ಷನ್ ಸರ್ ನಿಮಗೆ. ಸ್ವಿಫ್ಟು, ರಿಡ್ಜು, ಅದರ ಕಂಫರ್ಟ್ ಈ ಗಾಡೀಲಿ ಕೂಡ ಸಿಗುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದನ್ನು ನಾವು 265,000 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಸರ್.